ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿ ಮೊಳಕೆ ಕಟ್ಟಿದ ಹೆಸರುಕಾಳಿನಿಂದ ಮಾಡಿದಂಥ ಪರೋಟ ತುಂಬ ಚೆನ್ನಾಗಿರ್ತದೆ. ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡಿರೋದ್ರಿಂದ ಮೊಸರು ಮತ್ತು ಉಪ್ಪಿನಕಾಯಿ ಒಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಹಾಕೋದಕ್ಕೆ ಒಂದು ಒಳ್ಳೆ ರೆಸಿಪಿ ಇದು. ಈ ಹಿಂದಿನ ವಿಡಿಯೋಗಳಲ್ಲಿ ಹೆಸರುಕಾಳಿನ ಪಲ್ಯದ ರೆಸಿಪಿಯನ್ನು ಹಾಕಿದ್ದೆ, ಹಾಗೆ ಪರೋಟದೊಟ್ಟಿಗೆ ಇಟ್ಟಿರುವ ಚೆನ್ನ ಮಸಾಲದ ರೆಸಿಪಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಬೇಕಿದ್ರೆ ನೋಡ್ಬೋದು. ನನ್ನ ಹಿಂದಿನ ವಿಡಿಯೋದಲ್ಲಿ ಹೆಸರುಕಾಳುಗಳನ್ನು ನಾಲ್ಕು ವಿಧದಲ್ಲಿ ಹೇಗೆ ಮೊಳಕೆ ಬರೆಸೋದು ಅನ್ನೋದನ್ನು ತೋರಿಸಿದ್ದೆ. ಈಗ ಮೊಳಕೆ ಬಂದಿರುವ ಹೆಸರುಕಾಳುಗಳನ್ನು ಉಪಯೋಗಿಸಿ ಹೇಗೆ ಪರೋಟವನ್ನು ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಕುಕ್ಕರಿನ ಪಾತ್ರೆಯಲ್ಲಿ ಹೆಸರುಕಾಳನ್ನು ತಗೊಂಡು ಸ್ವಲ್ಪವೇ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಈಗ ಬೇಯಿಸಿರುವ ಹೆಸರುಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರ್ಕೊಳ್ಳೋಣ. ಮೊದಲೇ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಅರಿಯುವ ಅಗತ್ಯ ಇಲ್ಲ. ಹೆಸರುಕಾಳಿನ ಹಸಿಯಾಗಿ ಪರೋಟ ಮಾಡಿಕೊಂಡ್ರೆ ಕೆಲವರಿಗೆ ಜೀರ್ಣ ಆಗೋದಿಲ್ಲ, ಹಾಗೂ ಚಪಾತಿ ಮಾಡುವಾಗ ಸ್ವಲ್ಪ ಕಟ್ಟಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಹೆಸರುಕಾಳನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಈಗ ನಾವು ಹಸಿಮೆಣಸು, ಶುಂಠಿ, ಅರಿಶಿನ, ಜೀರಿಗೆ, ಮೆಣಸಿನ ಪುಡಿ ಹಾಗೂ ಗರಂ ಮಸಾಲ ಪುಡಿ, ಕಾಲು ಚಮಚ ಆಗುವಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ಕೊಳ್ಳೋಣ. ನಂತರ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಪಾಲಕ್ ಸೊಪ್ಪು, ಮೆಂತ್ಯೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕಿದ್ದರೆ ನೀರನ್ನು ಹಾಕ್ಕೊಂಡು ಮತ್ತೆ ಕಲಸ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಂಡಾಯಿತು, ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ನಾದಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ತುಂಬ ರುಚಿಯಾದ ಪರೋಟ, ಅಷ್ಟೇ ಹೆಲ್ತಿಗೆ ಕೂಡ ಒಳ್ಳೆಯದು, ಪ್ರೋಟೀನ್ ರಿಚ್ ಪರೋಟ ಅಂತ ಹೇಳ್ಬೋದು. ಕ್ಯಾರೆಟ್ ಬೇಕಿದ್ದರೆ ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದನ್ನು ನಾವು ಉಂಡೆ ಕಟ್ಕೊಂಡು ಲಟ್ಸ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ತೆಳುವಾಗಿ ನಾವು ಈ ಪರೋಟವನ್ನು ಮಾಡ್ಕೊಳ್ಬೋದು. ಈಸಿಯಾಗಿ ಮಾಡೋದಕ್ಕಾಗ್ತದೆ, ಯಾವುದೇ ರೀತಿ ಚಪಾತಿ ಅಥವಾ ರೋಟಿ ಮಾಡುವಾಗ ಕಟ್ಟಾಗೋದಿಲ್ಲ. ಈಗ ನಾನು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೇನೆ. ಆಮೇಲೆ ಕೂಡ ಹಾಕ್ಬೋದು, ಅಥವಾ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ತವಾದ ಮೇಲೆ ಕೂಡ ಹಾಕ್ಕೊಳ್ಬೋದು. ಈಗ ನಾವು ಇದನ್ನು ತೆಗೆದು ಬಿಸಿಯಾದ ತವಾದ ಮೇಲೆ ಬೇಯಿಸ್ಕೊಳ್ಳೋಣ. ಹಾಗೆ ನನ್ನ ಚಾನಲಿನಲ್ಲಿ ಬರುವಂಥ ಹೆಲ್ದಿ ಹಾಗೂ ಟೇಸ್ಟಿ ರೆಸಿಪಿಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ. ಈಗ ಇನ್ನೊಂದು ಬದಿಯಲ್ಲಿ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ, ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಬೋದು. ಎರಡು ಸೈಡಲ್ಲೂ ಕೂಡ ಚೆನ್ನಾಗಿ ಈಗ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿ ತುಂಬ ರುಚಿಯಾದ ಮೊಳಕೆ ಬರೆಸಿದ ಹೆಸರುಕಾಳಿನ ಪರೋಟ ರೆಡಿ ಆಯಿತು, ರೆಡಿ ಟು ಸರ್ವ್. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.